ಸ್ವರ್ಣ ಸೌಧದ ಎದುರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಸಾರಥ್ಯದಲ್ಲಿ ಬೃಹತ್ ಪ್ರತಿಭಟನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ಸೌಧದ ಎದುರುಗಡೆಗೆ ರಾಜ್ಯದ ಪತ್ರಕರ್ತರ ಮೂಲ ಸೌಕರ್ಯ ಹಕ್ಕುಗಳಿಗಾಗಿ ಬೃಹತ್ ಧರಣಿ ಹೋರಾಟವನ್ನ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಹಾಗೂ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರಿ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡುವುದರ ಮುಖಾಂತರ ಪತ್ರಕರ್ತರ ಧರಣಿ ಕಾರ್ಯಕ್ರಮ ಯಶಸ್ವಿಯಾಯಿತು. ಸರ್ಕಾರದ ಪರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಒಂದು ತಿಂಗಳವರೆಗೆ ಗಡುವು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಮಾತನಾಡುವೆ ಎಂದು ಭರವಸೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದೆ ನವಾಜಸ್ಸಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಿರಿಯ ಪತ್ರಕರ್ತರಾದ ಜಗಳೂರು ಲಕ್ಷ್ಮಣ್ ರಾವ್ ಸೇರಿದಂತೆ ರಾಜ್ಯದ ನೂರಾರು ಪತ್ರಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿಗಾರ ಹದಿನಾಲ್ಕು ಬಜೆಟ್ ಮಂಡಿಸಿದ್ರು ಅಂತ ಹೇಳ್ತಾರೆ. ಇವತ್ತು ಏಳು ಕೋಟಿ ಜನರು ನಾಡಿ ಮಿಡಿತ ಗೊತ್ತಾಗ ಹದಿನಾಲ್ಕು ಬಜೆಟ್ ಮಂಡಿಸಿದ್ರು ಕೇವಲ ಸರ್ ಹೇಳ್ತಾ ಇದ್ದೀರಿ ಸರ್ ಸರ್ ನಮ್ಮ ಡಿಮ್ಯಾಂಡ್ ಸರ್ ನಮ್ಮ ಡಿಮ್ಯಾಂಡ್ ಹೇಳ್ತಾ ಇದೀವಿ ಸರ್ ಬೇರೆ ಮಾತಾಡಬೇಡ. ನೀವು ಮನವಿ ಕೊಟ್ಟಿದ್ರೆ ಬ್ಯಾಂಕ್ ಸೇರಿಸೋದು ನಮಗೆ ಬಿಟ್ಟಿದ್ದು ಕೊಟ್ಟಿದ್ದೀರಾ ಮನವಿ ಯಾರಿಗೆ ನಮಗೆ ಸರ್ ನಿಮಗೆ ಸರ್ ಪಾರ್ಟಿ ಮೊದಲು ಕೊಟ್ಟಿದ್ರೆ ಅದರಲ್ಲಿ ಸೇಲ್ಸ್ ಅಂತ ನಮ್ಮನ್ನ ಯಾರನ್ನಾದ್ರೂ ಸೀನಿಯರ್ ಭೇಟಿ ಆಗಿದ್ರೆ ಸರ್ 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 ಮಾರುಕಟ್ಟೆಯಲ್ಲಿ ಕೂಡ ಅವಕಾಶಗಳು ಇತ್ತು ನಿಮ್ಮದು ದಿನ ಏನಿದೆ ನಂಗೆ ಅರ್ಥ ಆಗುತ್ತೆ ಸರ್ ಒಂದು ನಿಮಿಷ ಸರ್ ಹಿಂದೆ ಬಜೆಟ್ ಆಗೋದಕ್ಕಿಂತ ಮುಂಚೆ ಅಲ್ಲ ಸರ್ ಒಂದು ನಿಮಿಷ ಸರ್ ನಿಮ್ಗೆ ಆತರ ಇದ್ರೆ ದಯಮಾಡಿ ನಾವು ಕೇಳೋದು ಒಂದು ಐದು ನಿಮಿಷ ನೀವು ಸಮಯ ಇದು ಮಾಡ್ಕೊಂಡು ಕೇಳಿ. ಇವತ್ತು ನಾನು ಹೇಳೋದು ಸರ್ ಸಿದ್ದರಾಮಯ್ಯ ಅವರು ಬಜೆಟ್ ಕಿಂತ ಮುಂಚೆನೆ ಹೋಗಿ ಮನವಿ ಕೊಟ್ಟಿದ್ವಿ. ಮಾಧ್ಯಮ ಸಲಹೆಗಾರ ಹತ್ರ ಮೂರ್ಮೂರು ಸಲ ಹೋಗಿ ಮನವಿ ಕೊಟ್ಟಿದ್ವಿ. ಸಿಎಂ ಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿಗೆ ಹೋಗಿ ಕೊಟ್ಟಿದ್ವಿ. ಇವತ್ತಿಗೆ ಯಾವುದು ಸ್ಪಂದನೆ ಇಲ್ಲ. ಇವತ್ತು ನಾವು ಕೇವಲ 10,000 ಪತ್ರಕರ್ತ ಒಂದು ಬಸ್ ಪಾಸ್ ಸಿಕ್ಕಿದ್ರೆ ಇದಕ್ಕಿಂತ ಒಂದು ನೋವಿನ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ತಾ ದಯಮಾಡಿ ನೀವು ಇದನ್ನ ಸಿಎಂ ಮುಂದೆ ಪ್ರತಿಪಾದಿಸ್ಬಿಟ್ಟು ಒಂದು 10 ಬೇಡಿಕೆ ಇದಾವೆ. ದಯಮಾಡಿ ನೀವು ಹೋಗಿ ಅವರಿಗೆ ಹೇಳ್ಬಿಟ್ಟು ನಮ್ದು ಈಡೇರಿಸ್ತೀರ ಅಂದ್ರೆ ಈ ಮನವಿ ಕೊಡ್ತೀವಿ, ಇಲ್ಲಾಂದ್ರೆ ಬೇಡ ಸರ್ ಇಲ್ಲಿಗೆ ಬಿಟ್ಕೊಂಡ್ಬಿಟ್ಟು ನಮ್ಮ ಹೋರಾಟ ಏನಿದೆ ನಾವು ಮುಂದುವರಿಸ್ತೀವಿ ಸರ್. ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ನಾಗರಾಜ್ ನನ್ನ ಜೊತೆಯಲ್ಲಿ ಇರ್ತಾನೆ, ಟೈಮ್ ಫಿಕ್ಸ್ ಮಾಡಿದ್ವಿ, ನಿಮಗೆ ಕನ್ವೆ ಮಾಡ್ತೀವಿ. ನಾನಿಲ್ಲಿ ಸುಮ್ಮನೆ ಆಶ್ವಾಸನೆ ಕೊಡೋದಿಲ್ಲ. ನನ್ನ ಡ್ಯೂಟಿ ಏನಂದ್ರೆ ಇವತ್ತು ನಾನು ಬಂದಿದ್ದೇನೆ, ಸರ್ಕಾರ ನನ್ನ ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿದ್ದರೆ ಬರೋಕ್ಕಾಗಿಲ್ಲ. ನಾನು ಅವರ ಪರವಾಗಿ ನಿಮಗೆ ಇಷ್ಟ ಆಶ್ವಾಸನೆ ಕೊಡ್ತೀನಿ. ನಿಮ್ಮ ಕಾರ್ಯಕರ್ತ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ. ನಿಮಗೆ ಬಹಳ ಮುಖ್ಯವಾಗಿದ್ದಂಥದ್ದು ಬಸ್ ಫ್ರೀ. ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರುವಂಥ ಸಂದರ್ಭದಲ್ಲಿ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ, ಪಾಸ್ ಇರ್ತದೆ, ಎಲ್ಲ ಇರ್ತದೆ. ನಿಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಮೊನ್ನೆ ಸರ್ ಅಷ್ಟು ನೋವುಗಳಾಗಿದೆ, ನಮಗೆ ಯಾರು ಕೇಳೋರಿಲ್ಲ ಸರ್. ರಕ್ಷಣಾ ಕಾಯ್ದೆ ಇದರ ಬಗ್ಗೆ ಸಂಪೂರ್ಣ ಚರ್ಚೆಯಾಗಿ ಇದು ಒಂದು ಹಂತಕ್ಕೆ ಬಂದು ನಿಂತು ಇದಕ್ಕೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಾಗಲಿ, ಆದರೆ ಇದ್ರ ಬಗ್ಗೆ ತಾವು ಚರ್ಚೆ ಮಾಡ್ಬೇಕು ಸರ್. ಅದೆಲ್ಲ ಹೇಳಿ ಸರ್.